ನಮಸ್ತೆ ಸರ್ ನೀರಿಲ್ಲ ಸರ್ ನೈಟ್ ಹೋಗಲು ನಿದ್ರೆ ಇರೋಲ್ಲ ಒಂದು ಗಂಟೆಗೆ ಎರಡು ಗಂಟೆಗೆ ಎದ್ದೆದ್ದು ನೋಡೋದು ನಿದ್ರೆ ಬರುತ್ತೆ ಅಂತ ಮೋಟ್ರ್ ಹಾಕಿದ್ರು ಬರಲ್ಲ ಇಲ್ಲಾಂದರೆ ನೀರಿಗೆ ನಿದ್ರೆ ಇಲ್ಲ ಕೆಲ್ಸಕ್ಕೆ ಹೋಗೋಕೆ ಆಗಲ್ಲ ಏನು ಮಾಡೋದು ಇಲ್ಲಿರೋದು ಟ್ಯಾಂಕ್ ನೀರು ಇಲ್ಲ ಬೋರಿಲ್ ನೀರು ಇಲ್ಲ ಸರ್ ಏನು ಏನು ಮಾಡೋದು ಅಂದ್ರೆ ಏನು ಮಾಡೋದು ಕುಡಿಯೋಕ್ಕೆ ಹಾಂ ವಾಸ ಮಾಡೋಕ್ಕಾಗತ್ತೆ ಇಲ್ಲಿ ನಾವು ಬಡವರು ಆಗಲ್ಲ ಏನು ಟ್ಯಾಂಕ್ ನೀರು ತರೋಕೆ ಆಗೋಲ್ಲ ಇಲ್ಲಿ ದಾರಿ ಇರಲ್ಲ ಒಳಗಡೆ ಬರೋಕ್ಕೆ ಗಾಡಿ ಹಾಂ ಏನು ಮಾಡ್ತೇವೆ ಹೇಳಿ ಸ್ವಲ್ಪ ನೀರು ಬಿಡೋಕ್ಕೆ ಹೇಳಿ ಇಲ್ಲಿ ಯಾರು ಬರಲ್ಲ ಸರ್ ಅಧಿಕಾರಿ ಯಾರು ಬರೋಲ್ಲ ಇಲ್ಲಿ ನಮಸ್ಕಾರ ನಾವು ಚಾಮುಂಡಿ ನಗರಲ್ಲಿ ವಾಸ ಮಾಡೋರು ಹಂಗಾಗಿ ನಮಗೆ ನೀರಿಗೆ ತುಂಬ ಪ್ರಾಬ್ಲಮ್ ಆಗಿದೆ ಒಂದು ಒಂದು ದಿ ಒಂದು ದಿನ ಬಿಟ್ಟು ಒಂದು ದಿನ ನೀರು ಬಿಡ್ತಾರೆ ಅದನ್ನು ಒನ್ ಅವರ್ ಬಿಡ್ತಾರೆ ಏರಿಯಾ ಫುಲ್ಲಾಗಿ ಸಪ್ಲೈ ಆಗೋದೇ ಇಲ್ಲ ಇವ್ರ ಮನೆಗೆ ಬಿಟ್ಟರೆ ಅವ್ರ ಮನೆಗೆ ನೀರಿಲ್ಲ ಅವ್ರ ಮನೆಗೆ ಬಿಟ್ಟರೆ ಇವ್ರ ಮನೆಗೆ ನೀರಿಲ್ಲ ಡೌನ್ ಇರೋ ಕಡೆ ನೀರು ಹೋಗುತ್ತೆ ಹಂಗಾಗಿ ಅಕ್ಕ ಪಕ್ಕ ಎಲ್ಲ ತುಂಬ ಪ್ರಾಬ್ಲಮ್ ಒಂದು ಅವ್ರ ಮನೆಗೆ ನೀರಿಗೆ ಎರಡು ಕೊಡೋಕೋದ್ರೆ ನಮಗೆ ನೀರಿಲ್ಲ ಎಲ್ಲಿಂದ ಕೊಡೋದು ಅಂತಾರೆ ಅಂಥದಲ್ಲಿ ನಾವು ತುಂಬ ಇದ್ದೀವಿ ನೀರಿಗೆ ನೀರಿಗೆ ಪ್ರಾಬ್ಲಮ್ ಅಂದರೆ ಅಷ್ಟು ಅಷ್ಟು ಇಲ್ಲ ಪ್ರಾಬ್ಲಮ್ ನಮಗೆ ನಮಗೆ ನೀರಿನ ವ್ಯವಸ್ಥೆ ಮಾಡಿ ಅಷ್ಟೇ ನಿಮಗೆ ನಮಸ್ಕಾರ ಮಾಡ್ತೀನಿ ಚೆನ್ನಾಗಿ ನೀವು ನಮ್ಗೆ ನೀರು ಕೊಡೋಕ್ಕೆ ಸರ್ ಇಲ್ಲಿ ನೀರಿಗೆ ತುಂಬ ತೊಂದರೆ ಇದೆ ವಯಸ್ಸಾದವರೆಲ್ಲ ಇದ್ದಾರೆ ಅವ್ರಿಗೆಲ್ಲ ಹೆಲ್ತ್ ರಿಷೂ ತುಂಬ ಇದೆ ರಾತ್ರಿ ಹನ್ನೆರಡು ಗಂಟೆಗೆ ಬಿಟ್ಟರೆ ನಾವು ನೀರು ಹಿಡ್ದು ಎಷ್ಟೊತ್ತಿಗೆ ನಾವು ಮಲ್ಗೋದು ತುಂಬಾ ಕಷ್ಟ ಇದೆ ನಮಗೆ ಈ ನಿದ್ರೆ ಕೆಟ್ಟೋದ್ರಿಂದ ತುಂಬಾ ಹೆಲ್ತ್ ಪ್ರಾಬ್ಲಮ್ ಆಗ್ತಾ ಇದೆ ಈ ನೀರು ಕಡೆಯಿಂದ ತುಂಬ ಸಮಸ್ಯೆ ಇದೆ ಇಲ್ಲಿ ಇದೊಂದು ರಾತ್ರಿ ಹನ್ನೆರಡು ಗಂಟೆಗೆ ಬಿಟ್ಟರೆ ಎರಡು ಗಂಟೆಗೆ ನಿಲ್ಲಿಸ್ಬಿಡ್ತಾರೆ ಒಂದು ಮನೇಲಿ ಬಂದರೆ ನಾಲ್ಕು ಮನೇಲಿ ನೀರು ಬರೋಲ್ಲ ಒಂದು ಮನೆಯಲ್ಲಿ ಹೌದು ಈಗ ಮೋಟ್ರ್ ಹಾಕ್ತಾರೆ ಮೋಟ್ರ್ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ನಾಲ್ಕು ಮನೆಗೆ ನೀರು ಬರಲ್ಲ ಈಗ ಅವ್ರ ಹತ್ರ ಹೋಗಿ ನಾವು ನೀರ್ ಕೇಳಿದ್ರೆ ಅವ್ರು ಬಿಡಲ್ಲ ಒಂದಿನ ಬಿಡ್ತಾರೆ ಎರಡು ದಿನ ಬಿಡ್ತಾರೆ ಅದು ತುಂಬಾ ಕಷ್ಟ ಆಗುತ್ತೆ ಯಾಕಿರೋ ಅಧ್ಯಕ್ಷರು ಹತ್ರನೂ ನಾವು ಮಾತಾಡಿದ್ವಿ ಅವರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಓಟಿನ್ ದಿವಸ ಮಾತ್ರ ಬರ್ತಾರೆ ರೋಟಿಗೆ ಮುಂಚೆ ಬರ್ತಾರೆ ಕೇಳಿದ್ ಕೇಳ್ತೀವಿ ಈ ಕಿವಿಗ ಹಾಕಂತಾರೆ ಈಗ ಕಿವಲ್ಲಿ ಬಿಡ್ತಾರೆ ಒಂದು ದಿವಸನೂ ಅವ್ರು ಬಂದು ನಿಮ್ ಸಮಸ್ಯೆ ಏನು ಅಂತ ಇದುವರೆಗೂ ಕೇಳಿಲ್ಲ ಮೇಡಮ್ ಅವರು ಬರ್ತಾರೆ ಹೋಗ್ತಾರೆ ಸಾಹೇಬ್ರು ಯಾವಾಗಲಿ ಯಾರೇ ಆಗಲಿ ಯಾವ ಇದು ಇದ್ರು ಬರ್ತಾರೆ ನೋಡ್ತಾರೆ ಯಾವಾಗ ಹೇಳಿದ್ರೆ ಹೂ ಆಯ್ತಪ್ಪ ಮಾಡ್ಕೊಡ್ತೀವಿ ಅಂತಾರೆ ಅಷ್ಟೇ ಅವ್ರು ಹೋದ್ರೆ ಹಂಗೆ ನೋಡಿ ಬೋರು ಹಾಕಿ ಸುಮಾರು ಒಂದು ಹತ್ತು ವರ್ಷ ಆಯ್ತು ರೀ ಅಲ್ಲಿ ಬ ಹಾಕ್ಬಿಟ್ಟು ಅಲ್ಲೆಲ್ಲ ಹಾಕ್ಸಿ ಕೊಡಿದ್ದಾರೆ ಆದರೆ ನೀರು ಬರ್ತಾ ಇಲ್ಲ ಆ ಕೇಳಿದ್ರೆ ಈಗ ಮಾಡ್ಕೊಡ್ತೀವಿ ಆವಾಗ ಮಾಡ್ಕೊಡ್ತೀವಿ ಅಂದರೆ ಯಾವಾಗ ಬಂದು ಮಾಡಿಕೊಡೋದು ಒಂದು ಗಂಟೆ ಎರಡು ಗಂಟೆವರೆಗೂ ಎದ್ದು ನೀರು ಹಿಡ್ದು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗಿ ತಿರ್ಗಾ ಬಂದು ಮಕ್ಕಳಿಗೆ ಮಾಡಿ ಅದು ಇದು ಹಾಕ್ಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅದರಿಂದ ನೀರಿಂದನೇ ಪ್ರಾಬ್ಲಮ್ಮ ಆದ್ರೆ ಸ್ವಲ್ಪ ಮಾಡಿಕೊಡಿ ಅದರಿಂದ ನಾವು ಮೂರು ತಿಂಗಳಿಂದ ನೀರು ಬಂದಿಲ್ಲಮ್ಮ ಅಲ್ಲಿ ಹೋಗಿ ಕಂಪ್ಲೇಂಟು ಮಾಡಿದ್ವಿ ನೀರು ಸಪ್ಲೈ ಮಾಡ್ತಾರಲ್ಲ ಅಲ್ಲಿ ಅವರು ಸರಿ ಇವಾಗ ಏನು ಅದೆಲ್ಲ ಮಾಡೋಕ್ಕಾಗಲ್ಲ ಕಲ್ಲ ಅಂತ ಡಬ್ಬ ಇಕ್ಕಿ ಕೊಡ್ತೀನಿ ಅಂದರು ಡ್ರಮ್ಮು ಎಲ್ಲ ಬಂದು ನೀರು ಒಂದೊಂದು ಸತಿ ಹಾಕ್ತಾರೆ ಒಂದೊಂದು ಸರ್ತಿ ಇಲ್ಲ ಆದರೆ ಇಷ್ಟು ಜನಕ್ಕೆ ನೀರು ಬರ್ತಾ ಇಲ್ಲ ಅದು ತುಂಬಿದ್ರೆ ಹೆಂಗೆ ನಮಗೆ ಸಾಕೋದೇ ಆಗೋದೇ ಇಲ್ಲ ಆದರೆ ಈ ಲೈನು ಏನಾಗೈತೋ ಗೊತ್ತಿಲ್ಲ ಅದು ಮುಂಚೆಲ್ಲ ಚೆನ್ನಾಗೆ ಬರ್ತಾಯಿತ್ತು ಇವಾಗ ಈ ಮೂರು ನಾಲ್ಕು ತಿಂಗಳು ಆಯಿತು ಸರಿಯಾಗಿ ಮೂರು ತಿಂಗಳಿಂದ ತುಂಬ ನೀರೇ ಬರ್ತಾಯಿಲ್ಲ ನಮಗೆಲ್ಲ ಪಕ್ಕದ ಮನೆಗೂ ಬರುತ್ತೆ ನಮ್ಗೆ ಬರಲ್ಲ ಅದು ನಾಲ್ಕು ಮನೆ ಬಿಟ್ಟು ಇನ್ನೊಂದು ಮನೆಗೆ ಬರುತ್ತೆ ಆ ಮತ್ತೆ ಬರಲ್ಲ ಅವ್ರಿಗೆ ಆ ಥರ ಆಗಿಬಿಟ್ಟೈತೆ ಈ ಥರ ಬರ್ತಾ ಇದೆ ಅಂತ ಅವ್ರಿಗೂ ಹೇಳಿದ್ದೀವಿ ಅವರು ಬಂದು ನೋಡ್ಕೊಂಡು ಹೋಗಿ ಅದು ಏನೇನು ಮಾಡಿದ್ರು ನಮಗೆ ನೀರು ಬರ್ತಾ ಇಲ್ಲ